ಪಂಚಾಶತಮ ಭಾನುವಾರದ ಆರಾಧನೆಯನ್ನು ಆರಂಭ ಮಾಡೋಣ. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ನಮ್ಮ ಈ ಆರಾಧನೆಯ ಆರಂಭವು ತಂದೆ ಮಗ ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಆಗಲಿ. ಆಮೆನ್. ದೇವರನ್ನು ಮಹಿಮೆ ಪಡಿಸುವಂತೆ ಕನ್ನಡ ಸಂಗೀತದಲ್ಲಿ ಮೂರನೆಯ ಸಂಗೀತವನ್ನು ಹಾಡೋಣ. ಅದರ ಎಲ್ಲ ಚರಣವನ್ನು ಹಾಡೋಣ. ಶುದ್ಧ 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 ಸರ್ವಶಕ್ತಕರ್ತ ನಿಂಗೆ ಸ್ತುತಿ ಸ್ತೋತ್ರ ನಿರಂತರವಾಗಲಿ. ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವದ ಬಾಧ್ಯಸ್ಥರು ದೇವರ ಮಕ್ಕಳು ಆಗುವುದಕ್ಕೆ ಕರೆಯಲ್ಪಟ್ಟ ಸಭೆಯವರೇ, ದೇವರ ಸನ್ನಿಧಾನಕ್ಕೆ ಬನ್ನಿರಿ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸುವನು. ಆತನಿಂದ ಕರೆಯಿಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದ್ದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ನಿಮಗೆ ಅನುಗ್ರಹಿಸುವನು. ನೀವು ನಿಮ್ಮ ಜೀವಮಾನವೆಲ್ಲ ನಿರ್ಭೀತರಾಗಿ ನೀತಿ ಪವಿತ್ರತೆಗಳಿಂದ ಆತನನ್ನು ಸೇವಿಸುವಂತೆ ತಂದೆ ಮಗ ಪವಿತ್ರಾತ್ಮನೆಂಬ ತ್ರಯೇಕ ದೇವರು ನಿಮಗೆ ಕೃಪೆ ಮಾಡಲಿ. ಆತನಿಂದ ಆತನ ಮೂಲಕ ಆತನಿಗಾಗಿ ಸಮಸ್ತವೂ ಉಂಟಾಯಿತಲ್ಲ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡೋಣ. ದೇವರೇ, ನಮ್ಮ ಪರಲೋಕದ ತಂದೆಯೇ, ನಾನು ವಿವಿಧ ರೀತಿಯಿಂದ ನಿನಗೆ ವಿರೋಧವಾಗಿ
ಮಹಾಪರಾಧ ಮಾಡಿದ್ದೇನೆಂದು ಅರಿಕೆ ಮಾಡುತ್ತೇನೆ. ಬಹಿರಂಗದ ಅತಿಕ್ರಮಣದಿಂದ ಮಾತ್ರವಲ್ಲದೆ ಅಂತರಂಗದ ಇಚ್ಛೆಯಾಲೋಚನೆಗಳಿಂದಲೂ ಪಾಪ ಮಾಡಿದ್ದೇನೆ. ಈ ನನ್ನ ಅಪರಾಧಗಳ ದೆಸೆಯಿಂದ ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡುತ್ತೇನೆ. ನಿಜವಾಗಿಯೂ ದುಃಖಗೊಂಡಿದ್ದೇನೆ. ಆದ್ದರಿಂದ ನಿನ್ನ ದೊಡ್ಡ ಒಲುಮೆಗನುಸಾರವಾಗಿ ನನ್ನ ಮೇಲೆ ದಯೆ ಇಡಬೇಕೆಂದು ಭಿನ್ನವಿಸುತ್ತೇನೆ. ನಿನ್ನ ಪ್ರಿಯ ಕುಮಾರನು ನಮ್ಮ ಪ್ರಭುವೂ ಆಗಿರುವ ಯೇಸು ಕ್ರಿಸ್ತನ ನಿಮಿತ್ತ ನನ್ನ ಪಾಪಗಳನ್ನು ಕ್ಷಮಿಸು. ನನ್ನ ಬಲಹೀನತೆಯಲ್ಲಿ ನಿನ್ನ ಸಹಾಯವನ್ನು ದಯತೋರು. ನಿನ್ನ ಪ್ರೀತಿಯ ಅನ್ಯೋನ್ಯತೆಗೆ ನನ್ನನ್ನು ಪುನಃ ಸೇರಿಸಿಕೋ. ನೀನು ಮೆಚ್ಚುವಂಥದ್ದನ್ನೇ ಮಾಡುವುದಕ್ಕೆ ನನ್ನನ್ನು ಬಲಪಡಿಸು. ಆಮೆನ್. ದೇವರ ಆದರಣೆಯ ವಾಕ್ಯವನ್ನು ಕೇಳಿರಿ. ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸು ಉಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. ಆದರೆ ಪ್ರಭುವನ್ನು ಮರೆತುಬಿಟ್ಟು ಇನ್ನೂ ಪಾಪದಲ್ಲಿಯೂ ಅನೀತಿಯಲ್ಲಿಯೂ ಬದುಕಬೇಕೆಂದು ಬಯಸುವವರೇ, ದೇವರ ವಾಕ್ಯವನ್ನು ನೀವೆಲ್ಲರೂ ಕೇಳ್ರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಆಮೆನ್. ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸೋಣ. ಕೃಪೆಯುಳ್ಳ ದೇವರೇ, ಕನಿಕರವುಳ್ಳ ತಂದೆಯೇ, ನೀನು ನಮಗೆ ಜೀವವನ್ನು ಆರೋಗ್ಯವನ್ನು ನೀಡಿದ್ದಿ. ನಾವು ಬದುಕಿ ಉಳಿದಿರುವುದು ನಿನ್ನ ಕರುಣೆಯಿಂದಲೇ. ನೀನು ನಮ್ಮನ್ನು ಪ್ರೀತಿಸಿ ನಮಗೆ ನೀನು ನೀಡಿದ ಎಲ್ಲ ಆಶೀರ್ವಾದಗಳಿಗಾಗಿಯೂ, ಆರೋಗ್ಯಕ್ಕಾಗಿಯೂ, ಹಾಗೂ ದೈನಂದಿನ ಅಗತ್ಯತೆಗಳನ್ನು ಸರಿಯಾದ ಸಮಯಕ್ಕೆ ಪೂರೈಸುತ್ತಿರುವುದಕ್ಕಾಗಿ, ನಮ್ಮ ಜೀವನದಲ್ಲಿ ಆತಂಕವನ್ನು ಹುಟ್ಟಿಸಿರುವ COVID-19 ವೈರಸ್ಸಿಂದ ಜಯಿಸಲು, ಭಯದ ಸ್ಥಿತಿಯಿಂದ ಅಭಯವನ್ನು, ನಿರೀಕ್ಷೆ ಇಲ್ಲದ ಸ್ಥಿತಿಯಿಂದ ನಿರೀಕ್ಷೆಯನ್ನು ನೀಡು. ಸೃಷ್ಟಿಯ ಆರಂಭದಿಂದಲೂ ಇಲ್ಲಿಯವರೆಗೆ ಲೋಕ ರಕ್ಷಣೆಗಾಗಿ ಕೈಕೊಂಡ ಮಹತ್ತರದ ಕಾರ್ಯಗಳು, ನಿನ್ನ ಪ್ರಿಯ ಕುಮಾರನ ನೂತನ ರಾಜ್ಯ ಮತ್ತು ಅದಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿಸಿದ ನಿನ್ನ ಶ್ರೇಷ್ಠವಾದ ಕಾರ್ಯಗಳಿಗಾಗಿ ಮತ್ತು ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮನ್ನು ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಎಲ್ಲ ಕಾಲಗಳಲ್ಲಿಯೂ ಎಲ್ಲ ವೇಳೆಗಳಲ್ಲಿಯೂ ನಮ್ಮ ರಕ್ಷಣೆಗೂ ಆದರಣೆಗೂ ಮೂಲನಾಗಿರುವ ಆತನೇ, ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸುವಂತೆ ನಿನ್ನ ಪವಿತ್ರಾತ್ಮನನ್ನು ಕಳುಹಿಸು. ನಮ್ಮನ್ನು ವಿಶ್ವಾಸದಲ್ಲಿ ನೆಲೆಗೊಳಿಸುವುದಕ್ಕಾಗಿ ಕೃಪೆಯ ಆತ್ಮವನ್ನು, ನಮ್ಮ ಹೃದಯ ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಪಾಡಿ ನಮ್ಮನ್ನು ನಿತ್ಯ ಜೀವದಲ್ಲಿ ಸೇರಿಸುವುದಕ್ಕಾಗಿ ಸಮಾಧಾನ, ನಿರೀಕ್ಷೆಗಳ ಮತ್ತು ನಂಬಿಕೆಯ ಆತ್ಮವನ್ನು ಕಳಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಆಮೆನ್. ಈಗ ಕೀರ್ತನೆಗಳಿಂದ ಉತ್ತರ ಪ್ರತ್ಯುತ್ತರವಾಗಿ ಓದೋಣ. ದ ರೆಸ್ಪಾನ್ಸಿವ್ ಸಾಮ್ ರೀಡಿಂಗ್ ಫಾರ್ ಟುಡೇ ಇಸ್ ಟೇಕನ್ ಫ್ರಮ್ ಸಾಮ್ 104 ವರ್ಸಸ್ ಫ್ರಮ್ 24-35. ಸಾಮ್ 104 ವರ್ಸಸ್ ಫ್ರಮ್ 24-35. ಕೀರ್ತನೆಗಳಲ್ಲಿ 104ನೆಯ ಕೀರ್ತನೆ 24-35 ವಚನದವರೆಗೆ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಯೆಹೋವನೇ, ನಿನ್ನ ಕೈಕೆಲಸಗಳು ಎಷ್ಟೋ ವಿಧವಾಗಿವೆ, ಅವುಗಳನ್ನೆಲ್ಲ ಜ್ಞಾನದಿಂದಲೇ ಮಾಡಿದಿ. ಭೂಲೋಕವು ನಿನ್ನ ಆಸ್ತಿಯಿಂದ ತುಂಬಿರುತ್ತದೆ. ಅದರಲ್ಲಿ ಹಡಗುಗಳು ಸಂಚರಿಸುತ್ತವೆ. ನೀನು ಉಂಟು ಮಾಡಿದ ಲಿವ್ಯಾತನವು ಅದರಲ್ಲಿ ಆಡುತ್ತದೆ. ನೀನು ಕೊಡಲು ಅವು ತೆಗೆದುಕೊಳ್ಳುತ್ತವೆ,
ನೀನು ಕೈ ತೆರೆಯಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವೆ. ನೀನು ಜೀವಶ್ವಾಸವನ್ನು ಊದಲು ಅವು ಹೊಸದಾಗಿ ಹುಟ್ಟುತ್ತವೆ, ಭೂಮಿಯನ್ನು ನೂತನ ಪಡಿಸುತ್ತಿರುತ್ತೆ. ಆತನು ದೃಷ್ಟಿಸಿದ ಮಾತ್ರದಿಂದಲೇ ಭೂಮಿಯು ಕಂಪಿಸುತ್ತದೆ, ಮುಟ್ಟುತ್ತಲೇ ಪರ್ವತಗಳು ಹೊಗೆ ಹಾಯುತ್ತವೆ. ನಾನು ಬದುಕಿರುವವರೆಗೆ ಯೆಹೋವನನ್ನು ಕೀರ್ತಿಸುತ್ತಿರುವೆನು, ಜೀವಮಾನವೆಲ್ಲ ನನ್ನ ದೇವರನ್ನು ಭಜಿಸುತ್ತಿರುವೆನು. ನನ್ನ ಧ್ಯಾನದಿಂದ ಆತನಿಗೆ ಮೆಚ್ಚುಗೆ ಆಗಲಿ, ನಾನಾದರೂ ಯೆಹೋವನಲ್ಲಿ ಆನಂದಿಸುವೆನು. ಪಾಪಾತ್ಮರು ಭೂಲೋಕದಲ್ಲಿ ಮುಗಿದು ಹೋಗಲಿ, ದುಷ್ಟರು ನಿರ್ಮೂಲವಾಗಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯಹೋವಿಗೆ ಸ್ತೋತ್ರ. ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯವನ್ನು ಆಲಿಸೋಣ. ಇವತ್ತಿನ ದಿವಸಕ್ಕೆ ನೇಮಕವಾಗಿರುವಂಥ ಮೊದಲನೆಯ ವೇದ ಪಾರಾಯಣ ಪಾಠವು ಹಳೆ ಒಡಂಬಡಿಕೆಯಲ್ಲಿ ಹೆಸ್ಕೇಲನ ಪ್ರವಾದನ ಗ್ರಂಥ 37ನೇ ಸಂಧಿ 1ನೇ ವಚನದಿಂದ 14ನೇ ವಚನದವರೆಗೆ. ದ ಬುಕ್ ಆಫ್ ಪ್ರೊಫೆಟ್ ಹೆಸ್ಕೇಲ್ 37 ಚಾಪ್ಟರ್ ವರ್ಸಸ್ ಫ್ರಮ್ 1-14. ಹೆಸ್ಕೇಲನ ಪ್ರವಾದನ ಗ್ರಂಥ 37ನೇ ಸಂಧಿ 1ನೇ ವಚನದಿಂದ 14ನೇ ವಚನದವರೆಗೆ ಇರುವ ದೇವರ ವಾಕ್ಯವನ್ನು ಓದಿ ಕೇಳೋಣ. ಒಣಗಿದ ಎಲುಬುಗಳ ಪುನರ್ಜೀವನ. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶವಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಹೊಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಈಗೋ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು ನಾನು ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದುತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬಿಸುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳಿದುಕೊಳ್ಳುವಿರಿ. ನನಗೆ ಅಪ್ಪನೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು ಸದ್ದಾಯಿತು. ಇಗೋ ಟಕಟಕ ಎನ್ನುತ್ತಾ ಎಲುಬು ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲೆದುಕೇ ಆಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ. ನುಡಿ, ಶ್ವಾಸವೇ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪನೆಯಂತೆ ನುಡಿದೆನು. ಇಗೋ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು. ಇಗೋ ಆ ವಂಶೀಯರು, ಅಯ್ಯೋ, ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬುಡನಾಶವಾದೆವು ಎಂದುಕೊಳ್ಳುತ್ತಾರೆ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರೇ, ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯೆಹೋವನು ಎಂದು ನಿಮಗೆ ದೃಢವಾಗುವುದು. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೋಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಆಗ ಯೆಹೋವನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆ ಎಂದು ತಿಳಿದುಕೊಳ್ಳುವಿರಿ.
ಇದು ಯಹೋವನ ಸಂಕಲ್ಪ. ಇಲ್ಲಿಗೆ ಈ ಹೊತ್ತಿಗೆ ನೇಮಕವಾಗಿರುವಂಥ ಮೊದಲನೆಯ ವೇದಪಾರಾಯಣ ಪಾಠವು ಮುಕ್ತಾಯವಾಯಿತು. ಎರಡನೇ ಪಾರಾಯಣಕ್ಕೆ ನೇಮಕವಾಗಿರುವಂಥ ವೇದಪಾರಾಯಣ ಪಾಠವು ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ತಲರ ಕೃತ್ಯಗಳು ಎರಡನೆಯ ಸಂಧಿ ಒಂದನೇ ವಚನದಿಂದ 13ನೇ ವಚನದವರೆಗೆ. ದ ಆ್ಯಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್ ಸೆಕೆಂಡ್ ಚಾಪ್ಟರ್ ವರ್ಸಸ್ ಫ್ರಮ್ 1-13. ಅಪೋಸ್ತಲರ ಕೃತ್ಯಗಳು ಎರಡನೆಯ ಸಂಧಿ ಒಂದನೇ ವಚನದಿಂದ 13ನೇ ವಚನದವರೆಗೆ ಇರುವ ದೇವರ ವಾಕ್ಯವನ್ನು ಓದಿ ಕೇಳೋಣ. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆಕಾಶದ ಕೆಳಗಿರುವ ಎಲ್ಲ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿಬಂದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ ಈಗೋ ಮಾತಾಡುತ್ತಿರುವ ಇವರೆಲ್ಲರೂ ಗಲೀಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರೂ ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥಿಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತ್ಯಾಮ್ಯ, ಯೂದಾಯ, ಕಪ್ಪ, ದೋಕ್ಯ, ಪೊಂತ್ಯ, ಆಸ್ಯ, ಪುಗ್ಯ, ಪಂಪುಲ್ಯ, ಐಗುಪ್ತ, ಕುರೇನಿಯ, ಮಗ್ಗುಲಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬಿ ದೇಶದವರು ಆಗಿರುವ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಹಾಸ್ಯ ಮಾಡಿದರು. ಇಲ್ಲಿಗೆ ಈ ಹೊತ್ತಿಗೆ ನೇಮಕವಾಗಿರುವಂಥ ವೇದ ಪಾರಾಯಣ ಪಾಠವು ಮುಕ್ತಾಯವಾಯಿತು. ನಾವೆಲ್ಲರೂ ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವೂ ಉಂಟು ಎಂಬುದನ್ನು ನಂಬುತ್ತೇನೆ. ಆಮೆನ್. ಸಭಾ ಪ್ರಕಟಣೆಗಳು, ಚರ್ಚ್ ಅನೌನ್ಸ್ಮೆಂಟ್ಸ್. UBM ಚರ್ಚ್ ಕೌನ್ಸಿಲ್ ಮಹಿಳೆಯರ ವಿಭಾಗದಿಂದ ಮಹಿಳೆಯರ ಕೂಟವನ್ನು ಆನ್ಲೈನ್ ಜೂಮ್ನಲ್ಲಿ ದಿನಾಂಕ 29 ಮೇ ಶನಿವಾರ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ. ಅತಿಥಿ ಬೋಧಕರಾಗಿ ಶ್ರೀಮತಿ ಪ್ರೇಮಕುಮಾರಿ ಗಿಡಿಯೋನ್ ಈ ಕೂಟದಲ್ಲಿ ಭಾಗಿಯಾಗುತ್ತಾರೆ. ಎಲ್ಲ ಸ್ತ್ರೀಯರು ಈ ಕೂಟದಲ್ಲಿ ಪಾಲ್ಗೊಳ್ಳುವಂತೆ ಕೇಳಿಕೊಳ್ಳಲಾಗಿದೆ ಮತ್ತು ಲಿಂಕ್ಗಳನ್ನು ಪ್ರತಿ ಸಭೆಯ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಲಾಗುತ್ತದೆ. UBM ಚರ್ಚ್ ಕೌನ್ಸಿಲ್ನ ಲಿಟ್ರೇಚರ್ ಡಿಪಾರ್ಟ್ಮೆಂಟ್ ಬಾಸೆಲ್ ಕ್ರೋನಿಕಲ್ಸ್ ಮ್ಯಾಗಝಿನ್ನ 5ನೇ ಸಂಚಿಕೆಯನ್ನು ಜೂನ್ ತಿಂಗಳಿನಲ್ಲಿ ಬಿಡುಗಡೆಗೊಳಿಸುತ್ತದೆ.
ಎಂದು ತಿಳಿಸುವಲ್ಲಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತದೆ. ಈ ಸಂಚಿಕೆಯಲ್ಲಿ ಬಿಸ್ನೆಸ್, ಜಾಬ್ಸ್ ಮತ್ತು ಸದಸ್ಯರಿಗೆ ವಿಷಯ ತಿಳಿಸಲು ಅಡ್ವರ್ಟೈಸ್ಮೆಂಟ್ ಪುಟಗಳಲ್ಲಿ ಮೀಸಲಿರಿಸಲಾಗಿದೆ. ಬಾಸೆಲ್ ಕ್ರೋನಿಕಲ್ಸ್ನ ಮುಂದಿನ ಸಂಚಿಕೆಯಲ್ಲಿ ಏಳಿರಿ ನನ್ನ ಕುರಿಗಳನ್ನು ಮೇಯಿಸು, ಅರೈಸ್ ಫೀಡ್ ಮೈ ಶಿಪ್ ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಕಟಗೊಳ್ಳಲಿದೆ. ಇದಕ್ಕೆ ಬರುವ ಹಣದ ಬಹುತೇಕ ಭಾಗವನ್ನು ಕೋವಿಡ್ನಿಂದ ಬಳಲುತ್ತಿರುವ ಜನರಿಗೆ, HIV ಸೋಂಕಿತರಿಗೆ, ಟ್ರಾನ್ಸ್ಜೆಂಡರ್ಸ್, ತೃತೀಯ ಲಿಂಗಿಗಳಿಗೆ ಮತ್ತು ಬೇರೆ ಮಿಷನರಿ ಕಾರ್ಯಗಳಿಗಾಗಿ ಉಪಯೋಗಿಸಲಾಗುತ್ತದೆ. ಅಡ್ವರ್ಟೈಸ್ಮೆಂಟ್ನ ಹೆಚ್ಚಿನ ಮಾಹಿತಿಗಳನ್ನು ಚರ್ಚ್ ಗ್ರೂಪ್ಗಳಲ್ಲಿ ಹಾಕಲಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಸಭೆಯ ಅಯ್ಯನವರುಗಳನ್ನು ಸಂಧಿಸುವಂತೆ ಕೋರಲಾಗಿದೆ. ಸಭೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಪ್ರೋತ್ಸಾಹ ನೀಡುವಂತೆ ಕೇಳಿಕೊಳ್ಳುತ್ತೇವೆ. VBS 2021 ಕಾರ್ಯಕ್ರಮವು ಸುಗಮವಾಗಿ ನಡೆಯುವಂತೆ ಮಾಡಿದ ತಂದೆ ದೇವರಿಗೆ ಸ್ತೋತ್ರ. ಇದಕ್ಕಾಗಿ ಶ್ರಮಿಸಿದ ಮಕ್ಕಳಿಗೆ, ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಬಹಳ ಪ್ರಾಮುಖ್ಯವಾಗಿ, ಸೃಜನಾತ್ಮಕವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಸಿಕೊಟ್ಟ ಡಿರೆಕ್ಟರ್ ಬ್ರದರ್ ದಿನೇಶ್ ಸಾಲಿಯಾನ್ ರವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುವವರಾಗಿದ್ದೇವೆ. ಆನ್ಲೈನ್ನಲ್ಲಿ ನಡೆಯುವ ಸೆಂಟ್ರಲ್ ಲೆವೆಲ್ನ ಭಾನುವಾರ ಶಾಲೆಯು 13 ಜೂನ್ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ಮರು ಪ್ರಾರಂಭವಾಗುತ್ತದೆ. ಎಲ್ಲ ಭಾನುವಾರ ಶಾಲಾ ಮಕ್ಕಳು ಇದರಲ್ಲಿ ಪಾಲ್ಗೊಳ್ಳುವಂತೆ ವಿನಂತಿಸಿಕೊಳ್ಳಲಾಗಿದೆ. ನಿಧನದ ವಾರ್ತೆ. UBM ಕ್ರಿಸ್ತ ಆರಾಧನಾ ಚರ್ಚ್ ವಿಕ್ರೋಲಿ ಸಭೆಯ ಸದಸ್ಯರಾದ ಶ್ರೀಯುತ ಅಲೆಕ್ಸಿಸ್ ಆಲಿವರ್ ಕುಂದರ್ ತಮ್ಮ 88ನೇ ವಯಸ್ಸಿನಲ್ಲಿ ಶುಕ್ರವಾರ May 14 ಕರ್ತನಲ್ಲಿ ನಿದ್ರೆ ಹೋಗಿರುತ್ತಾರೆಂದು ತಿಳಿಸಲು ವಿಷಾದಿಸುತ್ತೇವೆ. UBM ಶಾಲೋಮ್ ಚರ್ಚ್ ನವಿ ಮುಂಬೈ ಸಭೆಯ ಸದಸ್ಯರಾದ ಶ್ರೀಮತಿ ಅರ್ಚನಾ ಸಮಂತ್ ತಮ್ಮ 67ನೇ ವಯಸ್ಸಿನಲ್ಲಿ ಶನಿವಾರ May 15 ಕರ್ತನಲ್ಲಿ ನಿದ್ರೆ ಹೋಗಿರುತ್ತಾರೆಂದು ತಿಳಿಸಲು ವಿಷಾದಿಸುತ್ತೇವೆ. UBM ಕ್ರಿಸ್ತ ಕಾರುಣ್ಯ ಚರ್ಚ್ ಡೋಂಬಿವಿಲಿ ಸಭೆಯ ಸದಸ್ಯರಾದ ಶ್ರೀಮತಿ IV ಕ್ರಿಸ್ಟಬೆಲ್ ಮುತ್ತು ತಮ್ಮ 78ನೇ ವಯಸ್ಸಿನಲ್ಲಿ ಸೋಮವಾರ May 17 ಕರ್ತನಲ್ಲಿ ನಿದ್ರೆ ಹೋಗಿರುತ್ತಾರೆಂದು ತಿಳಿಸಲು ವಿಷಾದಿಸುತ್ತೇವೆ. ಕುಟುಂಬದವರಿಗೆ ದೇವರು ತನ್ನ ಶಾಂತಿ, ಸಮಾಧಾನವನ್ನು, ಆದರಣೆ ನೀಡುವಂತೆ ಸಭೆಯವರು ಇವರಿಗಾಗಿ ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕಡೆಯ ಸಂಗೀತವನ್ನು ಹಾಡುವಾಗ ಕಾಣಿಕೆಗಳನ್ನು ಕೂಡಿಸಲಾಗುತ್ತದೆ. ಸಭೆಯವರು ತಮ್ಮ ಕಾಣಿಕೆಗಳನ್ನು ಪ್ರತ್ಯೇಕಿಸಿಡಬಹುದು, ಇಲ್ಲವೇ ವೆಬ್ ಟ್ರಾನ್ಸ್ಫರ್ ಅಥವಾ ಆನ್ಲೈನ್ ಟ್ರಾನ್ಸ್ಫರ್ನ ಮೂಲಕ ನಿಮ್ಮ ಕಾಣಿಕೆಗಳನ್ನು ಸಲ್ಲಿಸಬಹುದು. ಈವರೆಗಿನ ನಿಮ್ಮ ಉದಾರವಾದ ಸಹಾಯಕ್ಕಾಗಿ ನಿಮಗೆ ವಂದನೆಗಳು. ಇದು ನಮ್ಮ ಸಭಾ ಸೇವೆಗೆ ತುಂಬ ಸಹಾಯವಾಯಿತು ಮತ್ತು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈಗ ಸ್ತುತಿಗೀತೆಗಳ ಮೂಲಕ ದೇವರ ವಾಕ್ಯ ಧ್ಯಾನಕ್ಕಾಗಿ ನಾವು ಸಿದ್ಧಗೊಳ್ಳೋಣ. ನಮ್ಮ ಮಾತುಗಳು, ನಮ್ಮ ಹೃದಯದ ಧ್ಯಾನ ಇದಕ್ಕೆ ಸಮರ್ಪಕವಾಗಿರುತ್ತದೆ. ನಮ್ಮ ಪವಿತ್ರ
ಎಂಬತ್ತೊಂದನೇ ಅಧ್ಯಾಯ 10 ಮತ್ತು 11 ವಚನ ತಿಳಿಸುವಂತೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ, ನನ್ನನ್ನು ನೂತನಪಡಿಸು, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧ ಆತ್ಮವನ್ನು ನನಗೆ ತೆಗೆಯಬೇಡ. ಆತ್ಮನೇ ನಮ್ಮ ಮಧ್ಯದಲ್ಲಿ ಸಂಚರಿಸು ಸಂಚರಿಸು, ಆತ್ಮನೇ ನಮ್ಮ ಹೃದಯದಲ್ಲಿ ವಾಸಿಸು ವಾಸಿಸು. ಸಂಚರಿಸು ಈ ದಿವಸಕ್ಕೆ ನೇಮಕವಾದ ಸುವಾರ್ಥ ಭಾಗ, ಹೊಸ ಒಡಂಬಡಿಕೆಯಲ್ಲಿ ಯೋಹಾನನು ಬರೆದ ಸುವಾರ್ತೆ 16 ಅಧ್ಯಾಯ ವಚನ 1 ರಿಂದ 11 ವರೆಗೆ
ದೇವರ ವಾಕ್ಯವನ್ನು ಆಲಿಸೋಣ. ನೀವು ಧೈರ್ಯಗಿಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಿಮಗೆ ಬಹಿಷ್ಕಾರ ಹಾಕುವರು, ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ. ಅವರು ತಂದೆಯನ್ನಾದರೂ ನನ್ನನ್ನಾದರೂ ತಿಳಿಯದವರಾಗಿರುವುದರಿಂದ ಇಂಥದ್ದನ್ನು ನಿಮಗೆ ಮಾಡುವರು. ಆ ಕಾಲ ಬಂದಾಗ ಆತನು ನಮಗೆ ಇಂತಿಂಥದ್ದನ್ನು ಹೇಳಿದನಲ್ಲ ಎಂದು ನೀವು ನೆನಪಿಗೆ ತರುವಂತೆ ನಿಮ್ಮ ಸಂಗಡ ಈ ಮಾತುಗಳನ್ನು ಆಡಿದ್ದೇನೆ. ನಾನು ನಿಮ್ಮ ಸಂಗಡ ಇದ್ದದ್ದರಿಂದ ಮೊದಲು ಇವುಗಳನ್ನು ನಿಮಗೆ ಹೇಳಲಿಲ್ಲ. ಆದರೆ ಈಗ ನಾನು ನನ್ನನ್ನು ಕಳುಹಿಸಿಕೊಟ್ಟಾತನ ಬಳಿಗೆ ಹೋಗುತ್ತೇನೆ. ನೀನು ಎಲ್ಲಿಗೆ ಹೋಗುತ್ತೀ ಎಂದು ನಿಮ್ಮಲ್ಲಿ ಒಬ್ಬನಾದರೂ ನನ್ನನ್ನು ಕೇಳುವುದಿಲ್ಲ. ಆದರೆ ನಾನು ಈ ಮಾತುಗಳನ್ನು ನಿಮಗೆ ಹೇಳಿದ್ದರಿಂದ ನಿಮ್ಮ ಹೃದಯವು ದುಃಖದಿಂದ ತುಂಬಿಯದೆ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ, ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೆ ಇರುವುದರಿಂದ, ನೀತಿಯ ವಿಷಯದಲ್ಲಿಯೂ, ಇಹಲೋಕಾಧಿಪತಿಗೆ ನ್ಯಾಯ ತೀರ್ವಿಕೆಯಾದದ್ದರಿಂದ ನ್ಯಾಯ ತೀರ್ವಿಕೆಯ ವಿಷಯದಲ್ಲಿಯೂ ಲೋಕಕ್ಕೆ ಹರುವನ್ನು ಹುಟ್ಟಿಸುವನು. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನು ಕೇಳುವ ಸಮಯಕ್ಕೆ ಬಂದಿದ್ದೇವೆ. ನಿನ್ನ ವಾಕ್ಯವನ್ನು ಗ್ರಹಿಸುವಂಥ ಶಕ್ತಿನ ನಮಗೆ ನೀಡು ಸ್ವಾಮಿ. ನಿನ್ನ ಆತ್ಮನ ಮೂಲಕ ನಮ್ಮಲ್ಲಿ ಕಾರ್ಯ ಮಾಡು. ಆ ಮೂಲಕ ನಿನ್ನ ವಾಕ್ಯವನ್ನು ಸ್ವಾಮಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಜೀವಿಸುವಂತೆ ನಮಗೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೆನ್. ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನಮಗೆ ಒಂದರ ಬೆಲೆ ಗೊತ್ತಾಗುವುದು ಅದು ಇಲ್ಲದಿರುವಾಗ. ಒಬ್ಬ ವ್ಯಕ್ತಿ ಇಲ್ಲದಿರುವಾಗ ಆತನ ಬೆಲೆ ನಮಗೆ ಗೊತ್ತಾಗ್ತದೆ. ನಾವು ಉಸಿರಾಡುತ್ತಿದ್ದೇವೆ, ನಾವು ಉಸಿರಾಡುವ ಆಕ್ಸಿಜನ್ನ ಬೆಲೆ ಗೊತ್ತಾಗುವುದು ನಮಗೆ ಉಸಿರು ಕಟ್ಟಿದಾಗ. ನಮಗೆ ಟೇಸ್ಟ್ನ ಬೆಲೆ ಗೊತ್ತಾಗುವುದು ಟೇಸ್ಟ್ ಇಲ್ಲದಿರುವಾಗ. ನಮಗೆ ಸ್ಮೆಲ್ನ ಬೆಲೆ ಗೊತ್ತಾಗುವುದು ನಮಗೆ ಸ್ಮೆಲ್ ಇಲ್ಲದಿರುವಾಗ. ಪ್ರಕೃತಿಯ ಬೆಲೆ ಗೊತ್ತಾಗುವುದು ಈ ಲಾಕ್ಡೌನ್ನಲ್ಲಿರುವಾಗ. ಆಕ್ಸಿಜನ್ನ ಮಹತ್ವ ಗೊತ್ತಾಗುವುದು ನಮಗೆ ಆಕ್ಸಿಜನ್ನ ಸಿಗದೇ ಇರೋದಿರುವಾಗ. ಅಥವಾ ಈ ಕೋವಿಡ್ ಪರಿಸ್ಥಿತಿಯಲ್ಲಿ ಗಾಳಿ, ಆಕ್ಸಿಜನ್ ಅಥವಾ ಶ್ವಾಸ, ಉಸಿರು ಮನುಷ್ಯನ ಬದುಕಿನ ಜೀವಾಳ. ಆದರೆ ನಮ್ಮ ಕ್ರೈಸ್ತ ವಿಶ್ವಾಸದಲ್ಲಿ ಶ್ವಾಸ ಎನ್ನುವಂಥದ್ದು ಆಕ್ಸಿಜನ್ಗೂ ಮೀರಿದ ಅರ್ಥವನ್ನು ಮತ್ತು ಐಡೆಂಟಿಟಿಯನ್ನು ಅದು ಪಡೆದುಕೊಂಡಿದೆ. ಈ ಐಡೆಂಟಿಟಿ ಅಥವಾ ಇರುವಿಕೆಯ ಕುರಿತಾಗಿ ಇಂದು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪವಿತ್ರಾತ್ಮನು ಎಂದ ಕೂಡಲೇ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸುತ್ತಾರೆ. ಅನೇಕರಿಗೆ ಪವಿತ್ರಾತ್ಮನೆಂದರೆ ಗಾಳಿ ಎಲ್ಲೆಲ್ಲಿಯೂ ಇದ್ದಾನೆ, ಅಂದರೆ ಸರ್ವವ್ಯಾಪಿ. ದ ಹೋಲಿ ಸ್ಪಿರಿಟ್ ಈಸ್ ವಿಂಡ್. ಕೆಲವರಿಗೆ ಪವಿತ್ರಾತ್ಮನೆಂದರೆ ಬೆಂಕಿ. ದ ಹೋಲಿ ಸ್ಪಿರಿಟ್ ಈಸ್ ಫೈರ್. ಫೈರ್ ಸ್ಪ್ರೆಡ್ಸ್. ಗಾಳಿ ಬರುವ ಕಡೆಗೆ ಹೇಗೆ ಬೆಂಕಿ ಹಬ್ಬುತ್ತಾ ಹೋಗುತ್ತದೋ ಅದೇ ರೀತಿಯಲ್ಲಿ ಪವಿತ್ರಾತ್ಮನು ಕೂಡ ಎನ್ನುವಂಥದ್ದು ಎನ್ನುವ ಅಭಿಪ್ರಾಯ. ಕೆಲವರು ಪವಿತ್ರಾತ್ಮ ಯಾವಾಗಲೂ ನಮ್ಮ ಸಂಗಡ ಇರುವಾತನು ಎಂದು ಹೇಳಿದರೆ, ಇನ್ನು ಕೆಲವರು ಪವಿತ್ರಾತ್ಮ ಕೆಲವರಲ್ಲಿ ಮಾತ್ರ ಕಾರ್ಯ ಮಾಡುತ್ತಾನೆ ಎನ್ನುವಂಥ ಅಭಿಪ್ರಾಯಗಳನ್ನು ಹೇಳುತ್ತಾರೆ. ವಿವಿಧ ರೀತಿಯಲ್ಲಿ ಪವಿತ್ರಾತ್ಮನ ಕುರಿತಾಗಿ ಆಲೋಚನೆಗಳು, ಅರ್ಥ ವಿವರಣೆಗಳು ಇದೆ. ನಮಗೆ ಈ ದಿನದಂದು ನಮಗೆ ಕೊಡಲ್ಪಟ್ಟಂತಹ ಥೀಮ್ ಅಥವಾ ಪ್ರಸ್ತಾಪ ಯಾವುದು ಎಂಬುದಾಗಿ ನಾವು ನೋಡುವಾಗ, ಕಮ್ ಹೋಲಿ ಸ್ಪಿರಿಟ್ ರಿನೀವರ್ಸ್ ಎಂಬುದಾಗಿ. ಪವಿತ್ರಾತ್ಮನೆ ಬಾ, ನಮ್ಮನ್ನು ನೂತನ ಪಡಿಸು,
ನಾವು ಇಂದು ಪೆಂಟೆಕಾಸ್ಟ್ ಸಂಡೇ ಅಥವಾ ಪಂಚಶತಮ ಭಾನುವಾರವನ್ನಾಗಿ ನಾವು ಇಂದು ಆಚರಿಸುತ್ತೇವೆ. ವೈ ವಿ ಸೆಲೆಬ್ರೇಟ್ ಪೆಂಟೆಕಾಸ್ಟ್ ಸಂಡೇ? ನಾವು ಯಾಕೆ ಪಂಚಾಶತಮ ಹಬ್ಬವನ್ನು ಆಚರಿಸಬೇಕು? ಲೆವಿಟಿಕಸ್ ಚಾಪ್ಟರ್ 23 ಯಾಜಕಕಾಂಡ 23 ಅಧ್ಯಾಯದಲ್ಲಿ ಯಹೂದ್ಯರ ರಾಷ್ಟ್ರೀಯ ಹಬ್ಬಗಳ ಕುರಿತಾಗಿ ನಾವು ಕಾಣಬಹುದು. ಮೂರು ಪ್ರಮುಖ ಹಬ್ಬಗಳು. ಮೊದಲನೇದಾಗಿ ಪಾಸ್ ಓವರ್, ಪಸ್ಕ ಹಬ್ಬ. ಇಸ್ರಾಯೇಲಿಯರು ಐಗುಪ್ತದ ಬಂಧನದಿಂದ ಬಿಡುಗಡೆ ಹೊಂದಿದ್ದನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ಅವರು ಪಸ್ಕ ಹಬ್ಬವನ್ನು ಆಚರಿಸುತ್ತಿದ್ರು. ಮತ್ತು ಎರಡನೇದಾಗಿ ಪೆಂಟೆಕಾಸ್ಟ್, ಪಂಚಶತಮ ಹಬ್ಬ. ತಾವು ಬೆಳೆದ ಪ್ರಥಮ ಫಲಗಳ ಮೂಲಕವಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವ ಆಚರಣೆಯಾಗಿದೆ. ಮತ್ತು ಮೂರನೇದಾಗಿ ಟ್ಯಾಬರ್ನಿಕಲ್ಸ್, ಪರ್ಣಶಾಲೆಗಳ ಹಬ್ಬ. ಈ ಹಬ್ಬದಲ್ಲಿ ಇಸ್ರಾಯೇಲಿಯರು 40 ವರ್ಷದ ಅರಣ್ಯ ಪ್ರಯಾಣವನ್ನು ಮತ್ತು ದೇವರು ಪರ್ಣಶಾಲೆಗಳಲ್ಲಿ ವಾಸವಾಗಿರುವಂತೆ ಮಾಡಿದ್ದಾನೆಂಬುದಾಗಿ ಸ್ಮರಿಸಿ ಆಚರಿಸುವಂಥ ಹಬ್ಬವಾಗಿತ್ತು. ಯಹೂದ್ಯರ ಪಂಚಾಶತಮ ಹಬ್ಬ ಎಲ್ಲರ ಮೇಲೆ ಪವಿತ್ರಾತ್ಮನ ಸುರಿಸಲ್ಪಡುವಿಕೆಯು ಅಥವಾ ಆಗಮನದ ಹಬ್ಬವಾಯಿತು. ಯೋಹಾನ ಸುವಾರ್ತಿಕನು ಪವಿತ್ರಾತ್ಮನನ್ನು ಉದ್ದೇಶಪೂರ್ವಕವಾಗಿ ನ್ಯೂಮ ಎಂಬ ಹೆಸರಿನಿಂದ ಕರೆಯುತ್ತಾನೆ. ನ್ಯೂಮ ಅಂದರೆ ಆತ್ಮ, ಗಾಳಿ ಅಥವಾ ಶ್ವಾಸ, ಸ್ಪಿರಿಟ್ ಅಂಡ್ ವಿಂಡ್. ಇದನ್ನೇ ಹೀಬ್ರುವಿನಲ್ಲಿ ರುವಾಹ್ ಎಂಬುದಾಗಿ ಕರೆಯುತ್ತಾರೆ. ಹೇಗೆ ಗಾಳಿ ಅಸ್ತಿತ್ವದಲ್ಲಿದ್ದರೂ ನಮ್ಮ ಕಣ್ಣಿಗೆ ಕಾಣುವುದಿಲ್ಲವೋ ಆದರೆ ಅದರ ಅನುಭವ ನಮಗಾಗುತ್ತದೋ ಅದೇ ರೀತಿಯಲ್ಲಿ ಪವಿತ್ರಾತ್ಮನು ಕಾರ್ಯ ಮಾಡುವವನಾಗಿದ್ದಾನೆ. ಗಾಳಿಯು ಇಡೀ ಲೋಕವನ್ನೇ ಆವರಿಸಿದಂತೆ ಪವಿತ್ರಾತ್ಮನ ಇರುವಿಕೆಯು ಅದು ಸರ್ವವ್ಯಾಪಿಯಾಗಿದೆ. ಹೇಗೆ ಗಾಳಿ ಎಲ್ಲಿಂದ ಬರುತ್ತದೋ, ಎಲ್ಲಿಗೆ ಹೋಗುತ್ತದೋ ಎಂಬುದು ನಮಗೆ ತಿಳಿಯುವುದಿಲ್ಲವೋ ಅದೇ ರೀತಿಯಲ್ಲಿ ಪವಿತ್ರಾತ್ಮನ ಉಗಮ ಮತ್ತು ಆತನ ಸಾರ್ವಭೌಮತೆ ಮಾನವನ ಗ್ರಹಿಕೆಗೆ ನಿಲುಕದ್ದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ಇಡೀ ಜಗತ್ತಿನ ಬಿಡುಗಡೆಗಾಗಿ ಸಿದ್ಧಪಡಿಸಿದ ರೀತಿಯನ್ನು ನಾವು ನೋಡ್ತೇವೆ. ಕ್ರಿಸ್ತನ ಜನನದಿಂದ ಹಿಡಿದು ಆತನ ದಿವಾರೋಹಣದವರೆಗೆ ಕ್ರಿಸ್ತನ ಯುಗವನ್ನು ನಾವು ನೋಡ್ತೇವೆ. ಯೋಹಾನ ಸುವಾರ್ತೆ 16 ಅಧ್ಯಾಯದಲ್ಲಿ ಹೇಳಿರುವಂತೆ, ನಾನು ಹೋಗದಿದ್ರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ ಎಂಬ ವಾಗ್ದಾನವನ್ನು ಇಲ್ಲಿ ಯೇಸು ನೀಡುತ್ತಿದ್ದಾನೆ. ಪವಿತ್ರಾತ್ಮನ ಬರುವಿಕೆಯಿಂದ ಯೇಸು ಕ್ರಿಸ್ತನ ಆತ್ಮಿಕ ಪ್ರಸನ್ನತೆಯ ಕಾಲ ಪವಿತ್ರಾತ್ಮನ ಯುಗವಾಗಿ ಮುಂದುವರಿಯಿತು. ನಾವು ತಂದೆ, ಮಗ, ಪವಿತ್ರಾತ್ಮನನ್ನು ವಿಭಜಿಸಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಎಂದಿಗೂ ಕೂಡ ಮರೆಯಬಾರದು. ಪವಿತ್ರಾತ್ಮನ ಪ್ರಸನ್ನತೆ ಅಥವಾ ಇರುವಿಕೆ ಇದೆ ಎಂದು ಹೇಳುವಾಗ ತಂದೆ ದೇವರ, ಮಗನ ಪ್ರಸನ್ನತೆ ಪವಿತ್ರಾತ್ಮನಲ್ಲಿ ಅಡಕವಾಗಿರ್ತದೆ. ಗಾಡ್ ದ ಫಾದರ್, ಗಾಡ್ ದ ಸನ್ ಅಂಡ್ ಗಾಡ್ ದ ಹೋಲಿ ಸ್ಪಿರಿಟ್ ಆರ್ ಕೋ ಈಕ್ವಲ್, ಕೋ ಎಕ್ಸಿಸ್ಟೆಂಟ್ ಅಂಡ್ ಕೋ ಎಟರ್ನಲ್. ಪವಿತ್ರಾತ್ಮನ ಇರುವಿಕೆ ಅಥವಾ ಅಸ್ತಿತ್ವ ಆರಂಭವಾದದ್ದು ಪಂಚಾಶತಮ ಹಬ್ಬದಲ್ಲಿ ಅಲ್ಲ. ಬದಲಾಗಿ ದ ಹೋಲಿ ಸ್ಪಿರಿಟ್ ಡಿಡ್ ನಾಟ್ ಆಕ್ಚುಲಿ ಬಿಗಿನ್ ಇಸ್ ಎಕ್ಸಿಸ್ಟೆನ್ಸ್ ಅಟ್ ಪೆಂಟೆಕಾಸ್ಟ್. ಆತನು ಅನಾದಿ ಕಾಲದಿಂದಲೂ ಕೂಡ ತ್ರಿತ್ವದಲ್ಲಿ, ಟ್ರಿನಿಟಿ ತ್ರಯೇಕತ್ವದಲ್ಲಿ ಇರುವ ಆತನು. ಆದರೆ ಪಂಚಾಶತಮ ದಿನ ಎಂದು ಹೇಳುವಾಗ ಯೋವೇಲನ ಪ್ರವಾದನಗಂತ ನೆರವೇರಿಸಲ್ಪಟ್ಟದ್ದನ್ನು ನಾವು ನೋಡ್ತೇವೆ. ಅಂದರೆ ಪವಿತ್ರಾತ್ಮನು ಎಲ್ಲ ಜನರ ಮೇಲೆ ಸುರಿಸಲ್ಪಟ್ಟದ್ದು ಮತ್ತು ಪಂಚಾಶತಮ ದಿನದಂದು ಪವಿತ್ರಾತ್ಮನು ಪಂಚಾಶತಮ ದಿನದಲ್ಲಿ ಸುರಿಸಲ್ಪಡುವುದಕ್ಕಿಂತ ಮುಂಚೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಆರಿಸಲ್ಪಟ್ಟ ಸೇವಕರ ಮನಸ್ಸುಗಳನ್ನು ಚುರುಕುಗೊಳಿಸುವುದು ಮತ್ತು ದೈಹಿಕ ಶಕ್ತಿಯೊಂದಿಗೆ ಅವರನ್ನು ಸಜ್ಜುಗೊಳಿಸ್ತಾ ಇದ್ನು. ಆಕ್ಟ್ಸ್ ಚಾಪ್ಟರ್ 2:1-11, ಅಪೋಸ್ತಲರ ಕೃತ್ಯಗಳು 2 ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಪಂಚಾಶತಮ ದಿನದಂದು ಮತ್ತು ನಂತರ ದೇವರು ಪವಿತ್ರಾತ್ಮನ ಮೂಲಕ ಮನುಷ್ಯರೊಂದಿಗೆ ನಿರಂತರ ವಾಸಿಸುವವನಾಗಿ ಕಂಡುಬರುತ್ತಾನೆ. ಮೊದಲನೇದಾಗಿ, ಕಮ್ ಹೋಲಿ ಸ್ಪಿರಿಟ್ ರಿನ್ಯೂ ಅವರ್ ಲೈಫ್ಸ್. ಪವಿತ್ರಾತ್ಮನೇ ಬಾ, ನಮ್ಮ ಜೀವನವನ್ನು ನೂತನಪಡಿಸು. ದೇವರು ಇಸ್ರಾಯೇಲಿಯರ ಉಜ್ಜೀವನದ ಕಾರ್ಯದ ಕುರಿತು ಪ್ರವಾದಿಯ ಬಳಿಯಲ್ಲಿ ಮಾತನಾಡುತ್ತಿದ್ದಾನೆ. ಸಂಪೂರ್ಣ ನಿರ್ಜೀವವಾದದ್ದರಲ್ಲಿ, ಜೀವವನ್ನು ಕಳೆದುಕೊಂಡದ್ದರಲ್ಲಿ ಹೊಸ ಜೀವವನ್ನು ಹುಟ್ಟಿಸುವಂಥ ಕಾರ್ಯಕ್ಕೆ ಇಲ್ಲಿ ದೇವರು ಮುಂದಾಗಿದ್ದಾನೆ. ಒಂದು ಮರ ಹಸಿಯಾಗಿದ್ದರೆ ಅದಕ್ಕೆ ಜೀವವಿದೆ ಎಂಬುದಾಗಿ,
ಆದರೆ ಅದು ಒಣಗಿ ಹೋದರೆ ಅದನ್ನು ನಿರ್ಜೀವ ಅಥವಾ ಜೀವವಿಲ್ಲದ್ದು ಎಂಬುದಾಗಿ ನಾವು ಹೇಳ್ತೇವೆ. ದ ಲಾರ್ಡ್ ಕಾಸಸ್ ದ ಬೋನ್ಸ್ ಟು ಲಿವ್ ಬೈ ಪುಟಿಂಗ್ ಇ ಸ್ಪಿರಿಟ್ ಇನ್ ದೆಮ್. ಇಲ್ಲಿ ಒಣಗಿದ ಎಲುಬು, ಸೆರೆಯಲ್ಲಿ ಇಸ್ರಾಯೇಲ್ಯರ ಸಂಪೂರ್ಣ ಬರಿದಾದ ಸ್ಥಿತಿ ಮಾತ್ರವಲ್ಲ, ಸತ್ತ ನಿರ್ಜೀವ ಯಾವುದಕ್ಕೂ ಪ್ರಯೋಜನವಿಲ್ಲದ ಸ್ಥಿತಿಯನ್ನು ಇಲ್ಲಿ ಸೂಚಿಸ್ತದೆ. ಸ್ಪೆಸಿಫಿಕ್ ಟು ದ ಹ್ಯೂಮನ್ಲಿ ಇರ್ರಿಪೇರಬಲ್ ಇರ್ರಿಕವರಬಲ್ ಕಂಡೀಷನ್ ಆಫ್ ದಿ ಇಸ್ರಾಯೇಲಿಟ್ಸ್ ಇನ್ ಎಕ್ಸೈಲ್. ಬ್ಯಾಬಿಲೋನಿನ ಸೆರೆಯಲ್ಲಿ ಇಸ್ರಾಯೇಲಿಯರ ಜೀವಿತ ಅಸಹಾಯಕ, ನಿರೀಕ್ಷೆ ಇಲ್ಲದೆ, ದೇವಾಲಯದ ಆರಾಧನೆಗಳಿಲ್ಲದೆ, ತಾವು ದೇವ ಜನಾಂಗ ಅಥವಾ ಐಡೆಂಟಿಟಿ ಇಲ್ಲದೆ ಅವರು ಜೀವಿಸುವಂಥದ್ದಾಗಿತ್ತು. ಈ ನಿಟ್ಟಿನಲ್ಲಿ ಒಣಗಿದ ಎಲುಬುಗಳು ಅಥವಾ ಅದರ ದರ್ಶನವು, ದ ವಿಷನ್ ಆಫ್ ದ ಡ್ರೈ ಬೋನ್ಸ್, ಇಸ್ರಾಯೇಲಿಯರ ಸೆರೆವಾಸದ ವ್ಯಥೆಗಳನ್ನು ಸೂಚಿಸುವುದಕ್ಕೆ ಮಾತ್ರ ಸೀಮಿತವಾಗಿರದೆ ಅವರನ್ನು ನಿರ್ಜೀವ ಸ್ಥಿತಿಯಿಂದ ಜೀವಕ್ಕೆ ಅಂದರೆ ಉಜ್ಜೀವನಕ್ಕೆ ನಡೆಸುವುದರ ಕುರಿತಾಗಿ ಮಾತನಾಡ್ತದೆ. ಇಲ್ಲಿ ಜೀವವನ್ನು ಹುಟ್ಟಿಸುವಲ್ಲಿ ಪ್ರಮುಖ ಪಾತ್ರ ಅಂದರೆ ರುವಾಕ್ ಅಂದರೆ ಆತ್ಮನ ಕಾರ್ಯ ಇಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತದೆ. ಇಲ್ಲಿ ಸ್ಪಿರಿಟ್ ಅಥವಾ ಆತ್ಮ ಇಲ್ಲವೇ ಶ್ವಾಸ ಶರೀರದೊಳಗೆ ಪ್ರವೇಶಿಸಿದ ಹೊರತು ಇಲ್ಲಿ ಜೀವವು ಸಾಧ್ಯವಿಲ್ಲ. ಇಲ್ಲಿ ದೇವರು ತನ್ನ ವಾಕ್ಯ ಮಾತಿನ ಮೂಲಕವಾಗಿ ನಿರ್ಜೀವ ಒಣಗಿದ ಎಲುಬುಗಳಿಗೆ ರಕ್ತ ಮಾಂಸದ ದೇಹವನ್ನು ಒದಗಿಸುವುದು ಮಾತ್ರವಲ್ಲ, ಅವು ಬದುಕುವಂತೆ ಮಾಡಲು ಆತ್ಮನನ್ನು ಅವುಗಳೊಳಗೆ ಕಳಿಸಿಕೊಡಬೇಕಾಯಿತು. ಇಲ್ಲಿ ಆತ್ಮನು ಶ್ವಾಸವಾಗಿ ಹೊಕ್ಕು ಸತ್ತ ದೇಹಗಳು ಬದುಕುವಂತೆ ಮಾಡಿತು. ಕೆಲವೊಮ್ಮೆ ನಮ್ಮ ಸ್ಥಿತಿ ಇಂಥ ಒಣಗಿದ ಎಲುಬುಗಳ ಸ್ಥಿತಿಯಾಗಿರ್ತದೆ. ಪ್ರಸ್ತುತ ಸನ್ನಿವೇಶದಲ್ಲಿ, ಪ್ರಸ್ತುತ ಸ್ಥಿತಿಗತಿಗಳಲ್ಲಿ ನಮ್ಮ ಉತ್ಸಾಹ, ನಮ್ಮ ನಿರೀಕ್ಷೆ, ನಮ್ಮ ನಂಬಿಕೆ, ನಮ್ಮ ಆಲೋಚನೆ, ನಮ್ಮ ಸಂತೋಷ, ನಮ್ಮ ಅನ್ಯೋನ್ಯತೆ, ನಮ್ಮ ಬಾಂಧವ್ಯಗಳು ಸತ್ತು ಹೋಗಿರುವುದಾದರೆ, ಒಣಗಿ ಹೋಗಿರುವುದಾದರೆ ಇಂದು ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಉಜ್ಜೀವಿಸ ಮಾಡಿ ನಮಗೆ ಸಂತೋಷವನ್ನು ಮತ್ತು ಸಮಾಧಾನವನ್ನು ಮರುಕಳಿಸುವವನಾಗಿದ್ದಾನೆ. ಎರಡನೇದಾಗಿ, ಕಮ್ ಹೋಲಿ ಸ್ಪಿರಿಟ್ ರಿನೀವ್ ಅವರ್ ಹೋಪ್. ಪವಿತ್ರಾತ್ಮನೇ ಬಾ, ನಮ್ಮ ನಿರೀಕ್ಷೆಯನ್ನು ನೂತನಪಡಿಸು ಎಂಬುದಾಗಿ. ಯೋಹಾನನ ಸುವಾರ್ತೆ 16:1 ಯೇಸು ತನ್ನ ಶಿಷ್ಯರಿಗೆ ಹೇಳುವಂಥ ಮಾತು, ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ ಅಂದನು. ಎಚ್ಚರಿಕೆ ಮತ್ತು ಸವಾಲು, ವಾರ್ನಿಂಗ್ ಅಂಡ್ ಚಾಲೆಂಜ್. ಕುರುಬನಿಲ್ಲದ ಕುರಿ ಯೇಸು ತನ್ನ ಮರಣಾನಂತರ ಶಿಷ್ಯರು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಮತ್ತು ಶಿಷ್ಯರು ಮತ್ತು ಸಭೆಗಳು ಅನುಭವಿಸುವ ಹಿಂಸೆಯ ಕುರಿತು ಯೇಸು ತನ್ನ ಶಿಷ್ಯರಿಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದಾನೆ. ಯೋಹಾನನ ಸುವಾರ್ತೆ 15:27 ಯೇಸು ಹೇಳುವಂಥ ಮಾತು, ಸತ್ಯದ ಆತ್ಮನು ಬಂದಾಗ ಆತನು ನನ್ನ ಕುರಿತಾಗಿ ಸಾಕ್ಷಿ ಹೇಳುವನು ಎನ್ನುವಂಥದ್ದು. ಯೇಸು ಪವಿತ್ರಾತ್ಮನ ಕಾರ್ಯದ ವಿಷಯವಾಗಿ ತನ್ನ ಶಿಷ್ಯರನ್ನು ಬಲಪಡಿಸುತ್ತಿದ್ದಾನೆ. ಪವಿತ್ರಾತ್ಮನು ಬಂದು ತನ್ನ ಶಿಷ್ಯರನ್ನು ವಿಶೇಷ ರೀತಿಯಲ್ಲಿ ಸೇವೆಯಲ್ಲಿ ನಡೆಸುತ್ತಾನೆ ಎಂಬ ನಿರೀಕ್ಷೆಯ ಮಾತನ್ನು ಇಲ್ಲಿ ಯೇಸು ತನ್ನ ಶಿಷ್ಯರಿಗೆ ಹೇಳುತ್ತಿದ್ದಾನೆ. ಯೇಸುವಿನ ಮರಣಕ್ಕೆ ಮುಂಚೆ ಶಿಷ್ಯರು ಬಲಹೀನರು, ಚಂಚಲರು ಮತ್ತು ಅಂಜಿಕೆ ಉಳ್ಳವರಾಗಿದ್ದರು. ಅಪೋಸ್ತಲರ ಕೃತ್ಯಗಳು 2:14 ಯೇಸುವಿನ ಮರಣದ ನಂತರ ಪವಿತ್ರಾತ್ಮನು ಅವರ ಮೇಲೆ ಬಂದು ಅವರನ್ನು ರೂಪಾಂತರಗೊಳಿಸಿದನು. ಆಗ ಅವರು ಬಲವುಳ್ಳವರು, ಸ್ಥಿರತೆ ಉಳ್ಳವರು ಮತ್ತು ಧೈರ್ಯವಂತರಾದರು. ಈಗಾಗಲೇ ಯೇಸು ಪವಿತ್ರಾತ್ಮನ ಕುರಿತು ಕೆಲವು ವಿಷಯಗಳನ್ನು ವಿವರಿಸಿದ್ದನು. ಯೋಹಾನನ ಸುವಾರ್ತೆ 14:16 ಮತ್ತು 16:6 ನಾವು ಪವಿತ್ರಾತ್ಮನ ಕುರಿತಾಗಿ ನಾವು ಕಾಣಬಹುದು. ಆತನು ಇಲ್ಲಿ ಪವಿತ್ರಾತ್ಮನು ಪಾಪ, ನೀತಿ, ನ್ಯಾಯ, ತೀರ್ಪಿನ ವಿಷಯಗಳಲ್ಲಿ ಲೋಕದ ಜನರಿಗೆ ಅರುವನ್ನು ಹುಟ್ಟಿಸುತ್ತಾನೆ ಎನ್ನುವಂಥ ನಿರೀಕ್ಷೆಯನ್ನ ಇಲ್ಲಿ ಯೇಸು ನೀಡ್ತಾನೆ. ಆದ್ದರಿಂದ ಪವಿತ್ರಾತ್ಮನು ಬಂದು ಅವರು ಕಲಿಯಬೇಕಾದ ಸಂಗತಿಗಳನ್ನು ಬೋಧಿಸುವನೆಂದು ಯೇಸು ಅವರಿಗೆ ಹೇಳಿದನು. ಪವಿತ್ರಾತ್ಮನು ಅವರು
ಅವರನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯಗಳಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಹೋಲಿ ಸ್ಪಿರಿಟ್ ಎಂಪವರ್ಸ್ ದ ಡಿಸೈಪಲ್ಸ್ ಟು ಫೇಸ್ ಆಲ್ ದಿ ಚಾಲೆಂಜಸ್. ಹೋಲಿ ಸ್ಪಿರಿಟ್ ಎಂಪವರ್ಸ್ ಡಿಸೈಪಲ್ಸ್ ಬೈ ಲೀಡಿಂಗ್ ದೆಮ್. ಆತ್ಮನು ಅವರನ್ನು ಹಿಂಸೆ ಮರಣಗಳನ್ನು ಎದುರಿಸಲು ಸಿದ್ಧಗೊಳಿಸುವನು. ಆದ್ದರಿಂದ ಯೇಸು ತನ್ನ ಶಿಷ್ಯರಿಗೆ ಹೇಳುವಂಥ ಮಾತು, ಯೋಹಾನನ ಸುವಾರ್ತೆ 16:13 ಯೇಸು ತನ್ನ ಶಿಷ್ಯರಿಗೆ ಹೀಗೆ ಹೇಳ್ತಾನೆ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು ಎನ್ನುವಂಥದ್ದು. ಪವಿತ್ರಾತ್ಮನಿಗೆ ಯಾವುದೇ ರೀತಿಯಾದಂಥ ಮಿತಿಗಳಿಲ್ಲ. ವೇರ್ ಎವರ್ ವಿ ಗೋ ದ ಹೋಲಿ ಸ್ಪಿರಿಟ್ ಈಸ್ ವಿತ್ ಅಸ್. Matthew 28:26 ಮತ್ತಾಯನ ಸುವಾರ್ತೆ 28:20 ಹೀಗೆ ಹೇಳ್ತದೆ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎನ್ನುವಂಥ ಮಾತನ್ನು ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾನೆ. ನಾವು ಈ ಹಿಂದೆ ಅಸಹಾಯಕರಾಗಿರ್ಬೋದು, ಅಶಕ್ತರಾಗಿರ್ಬೋದು, ಅವಿಧೇಯರಾಗಿರ್ಬೋದು, ಪಾಪಿಗಳು, ಬಂಧನಕ್ಕೆ ಒಳಗಾದವರು ಆಗಿದ್ದರೂ ಯಾವಾಗ ಪವಿತ್ರಾತ್ಮನು ನಮ್ಮಲ್ಲಿ ವಾಸಿಸಲು ಆರಂಭಿಸುತ್ತಾನೋ, ಯಾವಾಗ ಪವಿತ್ರಾತ್ಮನ ನಡೆಸುವಿಕೆ ನಾವು ಒಳಪಡುತ್ತೇವೋ, ಆಗ ಆತನು ನಮ್ಮ ನಿರೀಕ್ಷೆಗಳನ್ನು ನೂತನಪಡಿಸಿ ನಾವು ಶಕ್ತರು, ಪರಿಶುದ್ಧರು, ಸ್ವತಂತ್ರರು, ವಿಧೇಯರು ಆಗಿದ್ದು ಧೈರ್ಯ ಮತ್ತು ಶುದ್ಧ ಮನಸಾಕ್ಷಿಯಿಂದ ಕ್ರಿಸ್ತನ ಸಾಕ್ಷಿಗಳಾಗಿ ನಿಲ್ಲಲು ಸಹಾಯ ಮಾಡುವ ಆತನಾಗಿದ್ದಾನೆ. ಮೂರನೇದಾಗಿ, ಕಮ್ ಹೋಲಿ ಸ್ಪಿರಿಟ್ ರಿನೀವ್ ಅವರ್ ಫೇತ್. ಪವಿತ್ರಾತ್ಮನೇ ಬಾ, ನಮ್ಮ ನಂಬಿಕೆಯನ್ನು ನೂತನಗೊಳಿಸು. ಯೋಹಾನನ ಸುವಾರ್ತೆಯಲ್ಲಿ ಶಿಷ್ಯರು ಯೇಸುವಿನ ಮಾತುಗಳನ್ನು ಗ್ರಹಿಸಲಿಲ್ಲವಾದರೂ ಪಂಚಾಶತಮ ದಿನದಲ್ಲಿ ಅವರ ಮೇಲೆ ಪವಿತ್ರಾತ್ಮನು ಸುರಿಸಲ್ಪಡುವಾಗ ಅವರು ಯೇಸುವಿನ ಮಾತು ಮತ್ತು ವಾಗ್ದಾನಗಳ ಸಂಪೂರ್ಣ ಗ್ರಹಿಕೆಗೆ ಬಂದರು. ಅಪೋಸ್ತಲರ ಕೃತ್ಯಗಳನ್ನು ಪವಿತ್ರಾತ್ಮನ ಕೃತ್ಯಗಳು ಎಂದು ಹೇಳಬಹುದು. ಪವಿತ್ರಾತ್ಮನ ಕಾರ್ಯಗಳನ್ನು ನಾವು ಇಲ್ಲಿ ನೋಡ್ತೇವೆ. ಅಪೋಸ್ತಲರ ಕೃತ್ಯಗಳು 1:16 ದಾವೀದನಲ್ಲಿ ಪವಿತ್ರಾತ್ಮನು ಮಾತನಾಡಿದ್ದು. ಅಪೋಸ್ತಲ ಕೃತ್ಯಗಳು 28:25 ಆತ್ಮನು ಪ್ರವಾದಿಯಾದ ಯೆಶಾಯನೊಂದಿಗೆ ಮಾತನಾಡಿದ್ದು. 7:51 ಸ್ತೆಫನನು ಪವಿತ್ರಾತ್ಮ ಭರಿತನಾದದ್ದನ್ನು ನಾವು ನೋಡಬಹುದು. ಸತ್ಯದ ಆತ್ಮನು ಕಾರ್ಯ ಮಾಡುವುದನ್ನು ನಾವು ಕಾಣುತ್ತೇವೆ. ಈ ವಚನಗಳಲ್ಲಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದ ಸಮುದಾಯ ಆದಿಸಭೆಯಲ್ಲಿ ಪವಿತ್ರಾತ್ಮನ ಕಾರ್ಯಗಳನ್ನು ಗಮನಿಸಬಹುದು. ದಿವಾರೋಹಣವಾದ ಕ್ರಿಸ್ತನನ್ನು ಕಂಡಂಥ ನಂಬಿಕೆಯ ಸಮುದಾಯ ಇಲ್ಲಿ ಪವಿತ್ರಾತ್ಮನನ್ನು ಸಂಧಿಸುವಂತಾಯಿತು. ನಂತರದಲ್ಲಿಯೂ ಪವಿತ್ರಾತ್ಮನ ಎಲ್ಲ ಮಾರ್ಗದರ್ಶನ ಮತ್ತು ನಡೆಸುವಿಕೆಗೆ ಮೂಲ ಕಾರಣನಾದನು. ಹೋಲಿ ಸ್ಪಿರಿಟ್ ವಾಸ್ ದ ಸೋರ್ಸ್ ಆಫ್ ಆಲ್ ಗೈಡೆನ್ಸ್. ಅಪೋಸ್ತಲ ಕೃತ್ಯಗಳು 8:29 ದೇವರಾತ್ಮನು ಫಿಲಿಪ್ಪನಿಗೆ, ನೀನು ಆ ರಥದ ಹತ್ತಿರ ಹೋಗಿ ಅದರ ಸಂಗಡಲೇ ನಡೆ ಎಂದು ಹೇಳಿದನು. 10:19 ದೇವರಾತ್ಮನು ಪೇತ್ರನಿಗೆ ಕೊಡುವಂಥ ದರ್ಶನ. 11:28 ಅಗಮನು ಲೋಕಕ್ಕೆಲ್ಲ ದೊಡ್ಡ ಕ್ಷಾಮ ಬರುವುದು ಎಂದು ಪವಿತ್ರಾತ್ಮನ ಪ್ರೇರಣೆಯಿಂದ ಸೂಚಿಸಿದನು. ಮತ್ತು 13:4 ಬಾರ್ನಬ ಸೌಲರು ಪವಿತ್ರಾತ್ಮನಿಂದ ಕಳುಹಿಸಿಕೊಂಡವರಾಗಿ ಸೇವೆ ಮಾಡುವುದಕ್ಕೆ ಆಯ್ಕೆಗೊಳ್ಳುತ್ತಾರೆ. ಒಂದಂತೂ ಸ್ಪಷ್ಟ, ಆದಿಸಭೆ ಪವಿತ್ರಾತ್ಮನ ಪ್ರೇರಣೆ ಹೊಂದಿದ ಸಮುದಾಯ, ಪವಿತ್ರಾತ್ಮನ ಮಾರ್ಗದರ್ಶನ ಹೊಂದಿದ ಸಮುದಾಯ. ಕ್ರಿಸ್ತನ ಸೇವೆಗೆ ಬಂದಿದ್ದವರ ಮೇಲೆ ಪವಿತ್ರಾತ್ಮನ ಕಾರ್ಯ ಹೀಗೆಯೇ ಮುಂದುವರಿಯಿತು. 6:3 ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟೆ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಮತ್ತು 6:3 ಪವಿತ್ರಾತ್ಮ ಭರಿತರು, ನಂಬಿಕೆಯಿಂದ ತುಂಬಿದವರು 7 ಆರಿಸಿಕೊಳ್ಳುವಂಥ ಕಾರ್ಯವನ್ನು ನಾವು ಕಾಣ್ತೇವೆ. ಮತ್ತು 7:55 11:24 ಸ್ಟೆಫನನು ಮತ್ತು ಬಾರ್ನಬ ಪವಿತ್ರಾತ್ಮನಿಂದ ತುಂಬಿ ಸೇವೆ ಮಾಡುವುದನ್ನು ನಾವು ಕಾಣ್ತೇವೆ. ಮತ್ತು 20:28
ಪೌಲನು ಎಫೆಸ ಪಟ್ಟಣದಲ್ಲಿ ಪ್ರಸಂಗಿಸುವಾಗ ಪವಿತ್ರಾತ್ಮನ ಕುರಿತಾದ ವಿಚಾರವನ್ನ ಹೇಳಿದ್ದನ್ನ ನಾವು ಕಾಣ್ತೇವೆ. ಮುಂದೆ ನಂಬಿಕೆಯಿಂದ ಮುನ್ನಡೆದ ಶಿಷ್ಯರು ಮತ್ತು ಅಪೋಸ್ತಲರ ಜೀವನದಲ್ಲಿ ಕಂಡುಬಂದ ಅವರ ಧೈರ್ಯದಾಯಕವಾದ ಕಾರ್ಯಗಳನ್ನು ನಾವು ನೋಡಬಹುದು. ದ ಸ್ಪಿರಿಟ್ ವಾಸ್ ದ ಸೋರ್ಸ್ ಆಫ್ ಡೇ ಟು ಡೇ ಕರೇಜ್ ಅಂಡ್ ಪವರ್. 5:32 ಈ ಕಾರ್ಯಗಳಿಗೆ ನಾವು ಸಾಕ್ಷಿ. ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಸಾಕ್ಷಿ ಎಂದು ಅವರು ಹೇಳಿದರು. ಯಾರು ನಂಬಿಕೆಯಿಂದ ದೇವರ ಚಿತ್ತಕ್ಕೆ ವಿಧೇಯರಾಗಿ ನಡೆದರೋ ಅವರಲ್ಲಿ ಪವಿತ್ರಾತ್ಮನ ಅನುಭವ ಮತ್ತು ಅದ್ಭುತ ಕಾರ್ಯಗಳು ನಡೆದವು. ಹಿಂಸೆಯಲ್ಲಿ, ಭಯದಲ್ಲಿ, ನಿರೀಕ್ಷೆಯಿಲ್ಲದ ಸ್ಥಿತಿಯಲ್ಲಿದ್ದ ಸಭೆ ಆತ್ಮನಿಂದ ತುಂಬಿ ನಂಬಿಕೆಯ ಸಮುದಾಯವಾಗಿ ಮುನ್ನುಗ್ಗಿತು. ಟು ಬಿ filled with spirit simply means to be led by the spirit. Pavitraatmaninda tumbisalpattirudu andre pavitraatmaninda nadasalpaduvudu embudagi artha. Full of faith and faithfulness, nambike mattu nambigastikeyinda kristana suvarthayanna saritu. Panchashatma dinadandu devara ಆತ್ಮನ ಮೂಲಕವಾಗಿ ವಿವಿಧ ರೀತಿಯಲ್ಲಿ ತನ್ನನ್ನು ತೋರ್ಪಡಿಸಿಕೊಂಡ ರೀತಿಯು ಚಾರಿತ್ರಿಕ ಅನುಭವವಾಗಿ ಕಂಡುಬರುತ್ತದೆ. ಆದಿಸಭೆಗೆ ಮೊದಲ ಸಿಕ್ಕಿದ ವರ ಅಂದರೆ ಅದು ಪವಿತ್ರಾತ್ಮ. ಎಲ್ಲರೂ ಪವಿತ್ರಾತ್ಮನ ಅನುಭವವನ್ನು ಪಡೆದುಕೊಂಡರು. ಹಿಂಸೆ, ಭಯ, ಅಪನಂಬಿಕೆಯಿಂದ ನಿರೀಕ್ಷೆ ಇಲ್ಲದ ಸ್ಥಿತಿಯಲ್ಲಿದ್ದ ಶಿಷ್ಯರು ಮತ್ತು ಆದಿ ಕ್ರೈಸ್ತರ ನಂಬಿಕೆಯನ್ನು ತನ್ನ ಕಾರ್ಯಗಳ ಮೂಲಕವಾಗಿ ನೂತನಗೊಳಿಸಿದನು ಮತ್ತು ಬಲಪಡಿಸಿದನು. ಪ್ರೀತಿಯುಳ್ಳ ಸಭೆಯವರೇ, ಅಂದು ಶಿಷ್ಯರ ಜೀವನ ನಂಬಿಕೆ ನಿರೀಕ್ಷೆಯನ್ನು ನೂತನಗೊಳಿಸಿದ ಪವಿತ್ರಾತ್ಮನು ಇಂದು ನಮಗೂ ಕೊಡಲ್ಪಟ್ಟಿದ್ದಾನೆ. ಪ್ರಸ್ತುತ ಸಂದರ್ಭದಲ್ಲಿ ಲಾಕ್ಡೌನ್ ಸ್ಥಿತಿಯಲ್ಲಿ ಎಲ್ಲವೂ ಮುಚ್ಚಲ್ಪಟ್ಟಂಥ ಸ್ಥಿತಿಯಲ್ಲಿದೆ. ನಮ್ಮ ಆಸೆಗಳು, ನಮ್ಮ ಯೋಜನೆಗಳು, ವಿವಾಹದ ಕಾರ್ಯಗಳು, ಚರ್ಚ್ ಬಿಲ್ಡಿಂಗ್ಗಳು, ಅಂಗಡಿ ಬೀದಿಗಳು, ಶಾಲಾ ಕಾಲೇಜುಗಳು, ನಮ್ಮ ಎಂಜಾಯ್ಮೆಂಟ್ಗಳು ಇತ್ಯಾದಿಗಳೊಟ್ಟಿಗೆ ನಮ್ಮ ನಂಬಿಕೆ ನಿರೀಕ್ಷೆಗಳು ಕೂಡ ಮುಚ್ಚಲ್ಪಟ್ಟಿದೆ. ಆದರೆ ಸುವಾರ್ಥ ಕಾರ್ಯ ಇಂದಿಗೂ ನಿರಂತರವಾಗಿ ಚಾಲನೆಯಲ್ಲಿದೆ. ಇದರ ಅರ್ಥ ಪವಿತ್ರಾತ್ಮನು ನಮ್ಮ ಜೀವಿತಗಳನ್ನು ಮತ್ತು ನಂಬಿಕೆಗಳನ್ನು ಮತ್ತು ನಿರೀಕ್ಷೆಯನ್ನು ನವೀನಗೊಳಿಸಲು ಇಂದಿಗೂ ಕಾರ್ಯವೆಸಗುವವನಾಗಿದ್ದಾನೆ. ಈ ದಿಶೆಯಲ್ಲಿ ನಮ್ಮನ್ನು ನಾವು ಪವಿತ್ರಾತ್ಮನ ಮೂಲಕ ನವೀಕರಿಸಲ್ಪಡದಿದ್ರೆ ಒಣಗಿದ ಎಲುಬುಗಳಿಗೆ ಸಮಾನವಾಗಿರ್ತೇವೆ. ಆಕ್ಸಿಜನ್ನ ಕೊರತೆ ಕೆಲವರಿಗೆ ಕಂಡುಬರುವುದಾದರೆ ಪವಿತ್ರಾತ್ಮನಿಲ್ಲದ ಜೀವಿತದಲ್ಲಿರುವ ಪ್ರತಿಯೊಬ್ಬರು ದೇವರ ಶ್ವಾಸವಿಲ್ಲದೆ ಸತ್ತ ಸ್ಥಿತಿಯವರಾಗಿದ್ದಾರೆ. ಸಭೆಯನ್ನು ಮತ್ತು ಜೀವಿತಗಳನ್ನು ಉಜ್ಜೀವಗೊಳಿಸಲು ಶಕ್ತನು ದೇವರಾತ್ಮನು ತಾನೆ. ಈ ದಿಶೆಯಲ್ಲಿ ಈ ದಿವಸ ನಾನು ನೀವು ಪವಿತ್ರಾತ್ಮನೇ ಬಾ, ನಮ್ಮ ಜೀವಿತವನ್ನು ನಮ್ಮನ್ನು ನೂತನಪಡಿಸು ಎಂಬುದಾಗಿ ಪ್ರಾರ್ಥಿಸಿ ನಮ್ಮ ಜೀವಿತಗಳಿಗೆ ಪವಿತ್ರಾತ್ಮನನ್ನು ಆಹ್ವಾನಿಸುವವರಾಗಿದ್ದೇವೋ, ಪವಿತ್ರಾತ್ಮನ ಆಳ್ವಿಕೆ ಮತ್ತು ನಮ್ಮ ಜೀವಿತವನ್ನು ಹೊಸ ಬಲದಿಂದ ಅತ್ಯುನ್ನತವಾದ ನಿರೀಕ್ಷೆಯಿಂದ ದೇವರ ರಾಜ್ಯದ ಪರಿಕಲ್ಪನೆಗಳಿಂದ ಭರವಸೆಯಿಂದ ಧೈರ್ಯದಿಂದ ಸಾಕ್ಷಿಯುತವಾದ ಜೀವಿತದಿಂದ ಪರಲೋಕದ ಜ್ಞಾನದಿಂದ ಆಶೀರ್ವಾದಗಳಿಂದ ಸಮಾಧಾನದ ಸ್ಥಿತಿಯಲ್ಲೂ ಸಮಾಧಾನದಿಂದ ತುಂಬಿಸುವಂಥದ್ದಾಗಿದೆ. ಇದಕ್ಕಾಗಿ ನಮ್ಮ ಹೃದಯಗಳನ್ನು ಕರ್ತನಿಗೆ ಒಪ್ಪಿಸಿಕೊಡುವವರಾಗಿದ್ದೇವೋ, ಈ ದಿಶೆಯಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ದೇವರಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ದೇವರೇ, ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ನಿನ್ನ ಆತ್ಮನ ಕುರಿತಾಗಿ ಈ ಕೋವಿಡ್ ಪರಿಸ್ಥಿತಿಯಲ್ಲಿ, ನಿರೀಕ್ಷೆ ಇಲ್ಲದಂಥ ಸ್ಥಿತಿಯಲ್ಲಿ, ನಂಬಿಕೆ ಇಲ್ಲದಂಥ ಸ್ಥಿತಿಯಲ್ಲಿ ನಮ್ಮ ಜೀವಿತವನ್ನು ಸ್ವಾಮಿ ನಾವು ನಡೆಸುತ್ತಾ ಬಂದಿದ್ದೇವೆ. ಸ್ವಾಮಿ, ನಿನ್ನ ಆತ್ಮನ ಮೂಲಕ ನಮ್ಮ ಜೀವಿತವನ್ನು ನೂತನಪಡಿಸು. ದೇವರೇ, ನಿನ್ನ ವಾಕ್ಯವನ್ನು ಕೇಳಿದ್ದೇವೆ, ನಮ್ಮ ಜೀವನದಲ್ಲಿ ಬದಲಾವಣೆಯಾಗಲಿ, ರೂಪಾಂತರವಾಗಲಿ. ಸ್ವಾಮಿ, ನಮ್ಮ ಎಲ್ಲ ಸ್ಥಿತಿಗತಿಗಳಲ್ಲಿ ಕೂಡ ನಿನ್ನ ಆತ್ಮನ ಸಹಾಯವಿರಲಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೆನ್. ಕಡೆಯದಾಗಿ ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸುವಂತೆ ಕನ್ನಡ ಸಂಗೀತದಲ್ಲಿ 113 ಅದರ 1, 2 ಮತ್ತು 3ನೇ ಚರಣವನ್ನು ಹಾಡೋಣ.
ಬಾ ನಮ್ಮಲ್ಲಿ ದೇವರಾತ್ಮ, ನಿನ್ನ ಕಾಂತಿ ತೋರಿಸು, ದಿವ್ಯ ಜ್ಞಾನದ ಪ್ರಕಾಶ ಹೆಚ್ಚು ದಯಪಾಲಿಸು. ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ಕೊಟ್ಟದರಲ್ಲಿ ಸ್ವಲ್ಪ ಭಾಗವನ್ನು ನಿನಗೆ ಕಾಣಿಕೆಯಾಗಿ ತಂದು ಸಮರ್ಪಿಸಿದ್ದೇವೆ. ಈ ಕಾಣಿಕೆಯನ್ನು ಪಾವನ ಮಾಡು ಮತ್ತು ನಮ್ಮ ಎಲ್ಲ ಸಭೆಯ ಕೆಲಸ ಕಾರ್ಯಗಳಿಗಾಗಿ ನಾವು ಈ ಕಾಣಿಕೆಗಳನ್ನು ಉಪಯೋಗ ಮಾಡುವಂತೆ ನಿನ್ನ ಸಹಾಯವನ್ನು ಕೋರುತ್ತೇವೆ ದೇವರ. ಈ ಸಂದರ್ಭದಲ್ಲಿ ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವ ಕಂಡಂಥವರನ್ನು ಸಹ ನಿನ್ನ ಮುಂದೆ ನೆನಪು ಮಾಡಿಕೊಳ್ತೇವೆ ದೇವರ. ಮುಂದಿನ ದಿನಗಳಲ್ಲಿಯೂ ನೀನು ಅವರನ್ನು ಆಶೀರ್ವದಿಸಿ ಕಾಪಾಡು. ನಿನ್ನ ದಯಾಜ್ಯೋತಿಯಿಂದ ಅವರನ್ನು ನಡೆಸಿ ನೀನು ತಾನೇ ಅವರನ್ನ ಪರಾಂಬರಿಸಿ ಕಾಪಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಸ್ವಾಮಿ, ನಾವು ಈ ಸಂದರ್ಭದಲ್ಲಿ ನಮ್ಮ ಈ ಆರಾಧನೆಯ ಆರಂಭದಿಂದ ಅಂತ್ಯದವರೆಗೂ ಕೂಡ ನೀನು ತಾನೇ ನಡೆಸಿಕೊಂಡು ಬಂದಂತಹ ರೀತಿಗಾಗಿ, ನಿನ್ನ ಕೃಪೆಗಾಗಿ, ನಿನ್ನ ಆಶೀರ್ವಾದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನಾವು ಭಯದ ಸ್ಥಿತಿಯಲ್ಲಿ ನಾವು ಜೀವಿಸುವಾಗ ನಮಗೆ ಅಭಯವನ್ನು, ನಿನ್ನ ಆತ್ಮನ ಸಹಾಯವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಹೇಳ್ತೇವೆ. ಇನ್ನೊಂದು ಆವರ್ತಿ ಸ್ವಾಮಿ, ನೀನು ತಾನೇ ನಮ್ಮನ್ನು ಆಶೀರ್ವಾದ ಮಾಡು, ನಿನ್ನ ಕೃಪೆಯಿಂದ ತುಂಬಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೆನ್. ನಾವೆಲ್ಲರೂ ಒಟ್ಟಾಗಿ ಪ್ರಭು ಕಲಿಸಿದ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ, ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪವಿತ್ರಾತ್ಮನ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ನಿತ್ಯವೂ ನಿರಂತರವೂ ನೆಲೆಯಾಗಿರಲಿ. ಆಮೆನ್.